Janardan Radio. Next, GT Devo. Sarmanya, Sabadishre, Rajapalra, on the Bashan Mille Vandana, Nene Delan Gaukasha, Madkoti Dikitamige, Danevad Gelo. ನಾನು ಹೆಚ್ಚಾಗಿ ವಿಷಯಗಳನ್ನ ಯಾವುದನ್ನು ಕೂಡ ಮಾತಾಡಲಿಕ್ಕೆ ಹೋಗಲ್ಲ. ಸರ್ಕಾರ ಇವತ್ತೇನು 5 ಗ್ಯಾರಂಟಿಗಳನ್ನು ಚುನಾವಣಾ ಪೂರ್ವದಲ್ಲಿ ಅವರು ಹೇಳಿದರು, ಅದನ್ನು ಅಕ್ಷರಶಃ ಪಾಲಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಲಿ. ಇವತ್ತು ಸಾಕಷ್ಟು ಮಂದಿ ಬೇರೆ ಬೇರೆ ಪಕ್ಷದವರೆಲ್ಲರೂ ಕೂಡ ಇವತ್ತು ಆ ಕಂಡೀಷನ್ಸು ಎಲ್ಲ ಇಟ್ಟು ಜನರಿಗೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೋಗಲಾರಿಸಿ, ಯಾವುದೇ ಒಂದು ವಿಚಾರದಲ್ಲಿ ಕೂಡ ಹೆಚ್ಚು ಕಂಡೀಷನ್ಸನ್ನು ಹಾಕಿ ಇವತ್ತು ಜನರ ಪ್ರೀತಿಯನ್ನು ಗಳಿಸಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರು. ಇವತ್ತು ನಾನೇ 5 ಗ್ಯಾರಂಟಿಗಳು ಇದ್ದಿಲ್ಲ ಅಂದರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ವತಿಯಿಂದ ನಾನು ಒಂದು 15-20 ಸೀಟ್ ಗೆಲ್ಲಬಹುದು ಅನ್ನೋ ಆಸೆ ನನಗಿತ್ತು. ಆದರೆ ಈ 5 ಗ್ಯಾರಂಟಿಗಳಿಂದ ನಾನೊಬ್ಬನೇ ಗೆದ್ದು ಅಸೆಂಬ್ಲಿಗೆ ಬರಬೇಕಾಯಿತು. ಸೊ 5 ಗ್ಯಾರಂಟಿ ವಿಚಾರಗಳಲ್ಲಿ ಹೆಚ್ಚು ಕಂಡೀಷನ್ಸನ್ನು ಹಾಕ್ದೇನೆ ಜನರಿಗೆ ಜನರ ನಂಬಿಕೆ ಪ್ರೀತಿ ನಿಮ್ಮ ಮೇಲೆ ಏನಿಟ್ಟಿದ್ದಾರೋ ಅದನ್ನು ಇನ್ನೂ ಹೆಚ್ಚಾಗಿ ಗಳಿಸೋದಕ್ಕೆ ಸ್ವಲ್ಪ ಸುಸೂತ್ರವಾಗಿ ಜನರಿಗೆ ಆ ಒಂದು ಯೋಜನೆಗಳನ್ನ ಕೊಡುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕಂತ ಹೇಳಿ ಅವರ 5 ಗ್ಯಾರಂಟಿಗಳಿಗೆ ಕೂಡ ನನ್ನ ಬೆಂಬಲ ಇದೆ ಅಂತೇಳಿ ಹೇಳ್ತಾ. ಯಾಕೆಂದರೆ ಬಡ ಜನರಿಗೋಸ್ಕರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂಥ ಒಂದು ಬಡ ಜನರಿಗೆ ಇವತ್ತು ಆಶಾಜ್ಯೋತಿಯಾಗಿ 5 ಗ್ಯಾರಂಟಿ ಸ್ಕೀಮ್ಗಳ ಮೇಲೆ ತುಂಬ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ತಾವು ಸಂಪೂರ್ಣವಾಗಿ ಜನರಲ್ಲಿ ಇನ್ನೂ ವಿಶ್ವಾಸ ಹೆಚ್ಚು ಗಳಿಸುವಂಥ ಒಂದು ಕೆಲಸ ತಾವು ಮಾಡ್ತೀರಂತೇಳಿ ನಂಬಿ ನನ್ನ ಬೆಂಬಲವನ್ನು ನಾನು ಸೂಚಿಸ್ತಾ ಇದ್ದೇನೆ. ಎರಡನೇದಾಗಿ ಇನ್ನೊಂದು ಎರಡೆರಡು ವಿಚಾರಗಳು ಅಂತಂದರೆ, ಇವತ್ತು ನಮ್ಮ ಗಂಗಾವತಿ ಅಂದರೆ ಹನುಮಂತನ ಜನ್ಮಸ್ಥಳ ಅದು. ಈ ಹಿಂದೆ ಸರ್ಕಾರದಲ್ಲಿ ಇಡೀ ದೇಶದಲ್ಲೇ ಭಾರತೀಯ ಜನತಾ ಪಕ್ಷದವರು ಅಯೋಧ್ಯೆ ನಂತರ ಅಂಜನಾದ್ರಿಯನ್ನು ನಾವು ದೊಡ್ಡದಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಯಾವ ಕೆಲಸನೂ ಕೂಡ ಅಲ್ಲಿ ಅವರು ಮಾಡಲಿಲ್ಲ. ಕಳೆದ ಸರ್ಕಾರ ಇನ್ನೇನು ಸಮಯ ಮುಗಿದೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಜನರ ಒಂದು ಗಮನ ಸೆಳೆಯೋದಕ್ಕೆ ಅದು ಗಂಗಾವತಿಯಲ್ಲಿ ನಾನು ಅಲ್ಲೋಗಿ ಚುನಾವಣೆಗೆ ನಿಲ್ತೀನಿ ಅಂತೇಳಿ ಘೋಷಣೆ ಮಾಡಿದ ತಕ್ಷಣ 120 ಕೋಟಿ ಅಮೌಂಟನ್ನು ಅಂಜನಾದ್ರಿ ಅಭಿವೃದ್ಧಿಗೆ ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಿ ಒಂದು ನ್ಯಾಯಪೇಸೆ ಕೂಡ ಅವರು ಅಮೌಂಟಲ್ಲಿ ಕೊಡಲಿಲ್ಲ ಅಧ್ಯಕ್ಷರೇ. ಅಂದರೆ ಅಲ್ಲಿ ಜನರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದರು. ಅಂದರೆ ಭಾರತೀಯ ಜನತಾ ಪಕ್ಷ ಸರ್ಕಾರ ರಾಜ್ಯ ಮತ್ತು ಕೇಂದ್ರದಲ್ಲಿದೆ, ಅಂಜನಾದ್ರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರು ಅಭಿವೃದ್ಧಿ ಮಾಡಿಬಿಡ್ತಾರೆ ಅಂತೇಳಿ, ಇನ್ನೇನು ಸರ್ಕಾರ ನಾಳೆಗೆ ಮುಗಿಯುತ್ತೆ ಅಂದರೆ ಮುಂಚೆ ದಿನವೇ 120 ಕೋಟಿ ಅನೌನ್ಸ್ ಮಾಡಿ ಜನರನ್ನ ಕನ್ಫ್ಯೂಷನ್ ಮಾಡಿದರು. ಅಲ್ಲಿ 4-5 ಮಂದಿ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ನನ್ನ ವಿರುದ್ಧ ಪ್ರಚಾರ ಮಾಡೋ ಟೈಮ್ನಲ್ಲಿ ಅಂಜನಾದ್ರಿನೇ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತಾ ಇದ್ದರು. ನನ್ನ ಮನವಿ ಏನಂತಂದರೆ, ನಮ್ಮ ಪ್ರವಾಸೋದ್ಯಮ ಸಚಿವರು ಇಲ್ಲೇ ಇದ್ದಾರೆ, ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ತಾವು ಗಮನ ಕೊಟ್ಟು, ಯಾಕೆಂದರೆ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ಅಂತಂದರೆ ಹನುಮಂತ ಹುಟ್ಟಿದ್ದು ದಕ್ಷಿಣದ ಕರ್ನಾಟಕದ ಗಂಗಾವತಿಯ ನಮ್ಮ ಅಂಜನಾದ್ರಿಯಲ್ಲಿ ಅಂತೇಳಿ. ಹಾಗಾಗಿ ಅವರೇನು 120 ಕೋಟಿ ಅಂತೇಳಿ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಅದನ್ನು ಸರ್ಕಾರ ಪರಿಶೀಲನೆ ಮಾಡಿ ಇನ್ನಷ್ಟು ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ, ಯಾಕೆಂದರೆ ಲಕ್ಷಾಂತರ ಜನ ಅಲ್ಲಿ ಬರ್ತಾ ಇದ್ದಾರೆ. ಒಂದು ಕಡೆ ವಿದೇಶಿ ಪ್ರವಾಸಿಗರು ಹಂಪಿ ಆನೆಗೊಂದಿ ನೋಡಲಿಕ್ಕೆ ಬರ್ತಾ ಇದ್ದಾರೆ, ನಮ್ಮ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಹಿಂದೂ ಭಕ್ತಾದಿಗಳು ಅಂಜನಾದ್ರಿ ಹನುಮಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಏನು ಸವಲತ್ತುಗಳೇ ಇಲ್ಲ, ಅಲ್ಲಿ ಯಾತ್ರಿ ನಿವಾಸಗಳ ನಿರ್ಮಾಣ ಆಗಿರ್ಬೋದು, ಒಳ್ಳೆಯ ರಸ್ತೆಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮತ್ತು ಅಂಜನಾದ್ರಿ ಬೆಟ್ಟಕ್ಕೆ ರೋಪ್ವೇ ಹಾಕ್ಲಿಕ್ಕಂತೇಳಿ ಅದು ಒಂದು ಯೋಜನೆ ಇದೆ. ಸ್ವಲ್ಪ ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಎಲ್ಲರೂ ಕೂಡ ಅಂಜನಾದ್ರಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಇವತ್ತಿನ ಈ ಸರ್ಕಾರ ಕೂಡ ನಾವು ಅಭಿವೃದ್ಧಿ ಪರವಾಗಿದ್ದೀವಿ, ಅಂಜನಾದ್ರಿ ಅಭಿವೃದ್ಧಿ ಮಾಡೋದ್ರ ಮೂಲಕ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಪ್ರಯತ್ನ ಮಾಡಲೇಕೆಂದರೆ ಅದರದ್ದು ಪ್ರಸ್ತಾಪ ನಮ್ಮ ರಾಜ್ಯಪಾಲರ ಭಾಷಣೆಯಲ್ಲಿ ಇದ್ದಿಲ್ಲ. ಹಾಗಾಗಿ ನಾನು ಆ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಬಳ್ಳಾರಿಯಲ್ಲಿ
ಬಳ್ಳಾರಿಯಲ್ಲಿ ವಿಮಾನಾಶ್ರಯ ನಿರ್ಮಾಣ ಮಾಡೋದಕ್ಕೆ 900 ಎಕರೆ ಜಮೀನು ಈಗಾಗಲೇ ಸರ್ಕಾರದ ವಶದಲ್ಲಿದೆ. ಸರ್ಕಾರ ಆಲ್ರೆಡಿ ವಶಪಡಿಸ್ಕೊಂಡಿದೆ, ರೈತರಿಗೆ ಅಮೌಂಟ್ ಎಲ್ಲ ಕೊಟ್ಟು. ಆ ವಿಮಾನಾಶ್ರಯ ಅಭಿವೃದ್ಧಿ ಮಾಡೋದ್ರಿಂದ ಇವತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಇಲ್ಲೇ ಇದ್ದಾರೆ. ವಿಮಾನಾಶ್ರಯ ಕಟ್ಟೋದ್ರ ಮೂಲಕ ಹಂಪಿ ಮತ್ತು ಆನೆಗೊಂದಿಗೆ ಒಂದು ಗ್ರೀನ್ಫೀಲ್ಡ್ ರೋಡನ್ನು ಹಾಕಬೇಕು ಅಂತ ನಾನು ಆ ಕಾಲದಲ್ಲಿ ನಾನು ಮೂಲಭೂತ ಸೌಲಭ್ಯ ಮತ್ತು ಪ್ರವಾಸೋದ್ಯಮ ಸಚಿವನಾಗಿ ನಾನೆಲ್ಲ ಪ್ಲ್ಯಾನ್ ಮಾಡಿದ್ದೆ. ನಾನು ಏರ್ಪೋರ್ಟ್ಗೆಲ್ಲ ಲ್ಯಾಂಡ್ ರೆಡಿ ಇದೆ, ತಾವಿವತ್ತು ಎಲ್ಲ ಪ್ರಾಜೆಕ್ಟ್ ರೆಡಿ ಇದೆ, ತಾವು ಮನಸ್ಸು ಮಾಡಿದರೆ ಇನ್ನೂ ಒಂದು ತಿಂಗಳಲ್ಲಿ ತಾವೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಇಡೀ ಬಳ್ಳಾರಿಯಲ್ಲಿ ಕೂಡ ತಮಗೆ 5ಕ್ಕೆ 5 ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಪಕ್ಷವನ್ನೇ ಗೆಲ್ಲಿಸಿದ್ದಾರೆ ಜನ. ಹಾಗಾಗಿ ಇಲ್ಲಿ ಒಂದು ವಿಮಾನಾಶ್ರಯನ ಕಟ್ಟಿ ಹಂಪಿ ಮತ್ತು ಆನೆಗೊಂದಿ ಕೂಡ ಒಂದು ಗ್ರೀನ್ಫೀಲ್ಡ್ ರೋಡನ್ನು ಈ ಪಿ 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 ಮಾಡೆಲ್ನಲ್ಲಿ ತಾವು ಮಾಡೋದರಿಂದ ಅಲ್ಲಿ ರೈತರು ಕೂಡ ಜಮೀನು ಕೊಡಲಿಕ್ಕೆ ರಸ್ತೆಗೆ ರೆಡಿಯಾಗಿದ್ದಾರೆ. ಅಂದರೆ ನೇರವಾಗಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಬಳ್ಳಾರಿ ಏರ್ಪೋರ್ಟಲ್ಲಿ ಬಂದು ಇಳಿದ ತಕ್ಷಣ 45 ನಿಮಿಷದಲ್ಲಿ ಹಂಪಿ ಮತ್ತು ಆನೆಗೊಂದಿಗೆ ನೇರವಾಗಿ ಹೋಗಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಇವಾಗ ಹೈವೇಗಳಲ್ಲಿ ಬರೋದರಿಂದ ಗೋವಾ ಮತ್ತು ಬೇರೆ ಬೇರೆ ಹೈವೇಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳು ಇವೆಲ್ಲ ಕೂಡ ಆಗ್ತಾಯಿದೆ. ಸೊ ಬಳ್ಳಾರಿ ವಿಮಾನಾಶ್ರಯಕ್ಕೆ ಎಲ್ಲ ರೆಡಿಯಾಗಿದೆ. ಅಲ್ಲಿ ಲೋಕಲಾಗಿ ಮೈನಿಂಗ್ ಫಂಡ್ ಕೂಡ ಡಿ ಎಮ್ ಎ ಫಂಡಲ್ಲಿ ಈ ಹಿಂದೆಯೇ ಜಿಲ್ಲಾಧಿಕಾರಿಗಳು ಸಂಪೂರ್ಣ ವಿಮಾನಾಶ್ರಯಕ್ಕಾಗೋ ಖರ್ಚನ್ನು ಅಲ್ಲಿರುವಂಥ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡಲ್ಲೇ ಹಣ ಒದಗಿಸ್ತೀವಿ ಅಂತೇಳಿ ಕೂಡ ಅವ್ರು ಲೆಟ್ರ್ ಕೊಟ್ಟಿದ್ದಾರೆ. ಸರ್ಕಾರದ ಕಡೆಯಿಂದ 1 ರೂಪಾಯಿ ಕೂಡ ಅಮೌಂಟ್ ಬೇಕಾಗಿಲ್ಲ. ವಿಮಾನಾಶ್ರಯ ಕಟ್ಟೋದಕ್ಕೆ ಕೂಡ ಅಲ್ಲೇ ಅಮೌಂಟ್ ಇದೆ. ಹಾಗಾಗಿ ತಾವು ಹೆಚ್ಚಾಗಿ ಬಳ್ಳಾರಿ ಮತ್ತು ಕೊಪ್ಪಳ ಆ ಭಾಗದಲ್ಲಿ ಇದನ್ನು ಸ್ವಲ್ಪ ಗಮನಹರಿಸಿ ಅಭಿವೃದ್ಧಿ ಮಾಡ್ತೀರಂತೇಳಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರೋ ತಮಗೆ ಇನ್ನೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಧನ್ಯವಾದ.